ಜೀವನ ಬದಲಾಗಿದೆ. ಸಮಯಕ್ಕಿಂತ ಸ್ಪೀಡ್ ಆಗಿ ಓಡ್ತಿದ್ದ ಜನಕ್ಕೆ ಕಾಲಾನೇ ಕರೋನಾ ಅನ್ನೋ ಫುಲ್ ಸ್ಟಾಪ್ ಇಟ್ಟಿದೆ. ದುಡ್ಡಿಂದ ದೇವರನ್ನೂ ಕೊಂಡ್ಕೋಬಹುದು ಅಂತಿದ್ದವರಿಗೆ ದುಡ್ಡಿಗಿಂತ ಪ್ರಾಣ ದೊಡ್ಡದು ಅಂತ ತೋರಿಸ್ಕೊಟ್ಟಿದೆ. ಓಡೋದೇ ಜೀವನ ಅಲ್ಲ ಅಂತ ಗೊತ್ತಾಗಿದೆ. ಜೀವನ ಈಗ ಬದಲಾಗಿದೆ. ಮೇಡೇಗೆ ರಜಾ ಕೇಳ್ತಿದ್ದ ಕಾರ್ಮಿಕ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದಾನೆ. ಎದೆ ಹಾಲು ಬತ್ತಿ ಹಸು ಹಾಲಿಗೆ ಲೋಟ ನೀರು ತೊಟ್ಟು ಕಣ್ಣೀರು ಬೆರೆಸಿ ಅವನ ಹೆಂಡತಿ ಮಗುಗೆ ಒಳ್ಳೆ ಹಾಲು ಕೊಡಿಸ್ತಿದ್ದಾಳೆ. ಕಾರ್ಮಿಕನ ದುಡಿಮೆಯ ಬಡಿತ ನಿಂತಿದೆ. ಜೀವನ ಈಗ ಬದಲಾಗಿದೆ. ಮಲಿಕೋಕ್ ಮಾತ್ರ ಮನೆಗೆ ಬರ್ತಿದ್ದವರು ಮನೆ ಮನಸ್ಸುಗಳ ಜೊತೆ ಮಾತಾಡ್ತಿದ್ದಾರೆ. ಹೆಸರಿಗೆ ಮಾತ್ರ ಇದ್ದ ಸಂಬಂಧಗಳು ಹಸಿರಾಗಿದೆ. ಒಟ್ಟಿಗೆ ಊಟ ಮಾಡುವಾಗ ಪ್ರೀತಿ ಉಸಿರಾಡ್ತಿದೆ. ವಾತ್ಸಲ್ಯದ ಮೌಲ್ಯ ಅರ್ಥ ಆಗಿದೆ. ಜೀವನ ಈಗ ಬದಲಾಗಿದೆ. ಹೆಮ್ಮೆಯಿಂದ ಡಾಕ್ಟರ್ ಓದಿಸಿದ್ದೀನಿ ಅಂತಿದ್ದ ತಂದೆ ದೇವರ ಮನೇಲಿ ಕೂತು ಕಣ್ಣೀರು ಹಾಕ್ತಿದ್ದಾನೆ. ಮಗಳು ಸಾವಿರ ಜನರ ಸಾವಿನ ಜೊತೆ ಹೋರಾಡುವಾಗ ದೇವರೇ ಭೂಮಿಗೆ ಬಂದು ಕೈ ಎತ್ತಿ ಮುಗಿತಿದ್ದಾನೆ. ಗುಡಿಬಾಗಿಲು ಮುಚ್ಚಿ ಆಸ್ಪತ್ರೆ ತೆರೆದಿರಲು ನಾರಾಯಣನೇ ವೈದ್ಯನಾಗಿದ್ದಾನೆ. ಜೀವನ ಈಗ ಬದಲಾಗಿದೆ. ಪೌರ ಕಾರ್ಮಿಕರು, ಲೈನ್ ಮ್ಯಾನ್, ಸ್ವಯಂ ಸೇವಕರು, ಆಶಾ ಕಾರ್ಯಕರ್ತೆಯರು ಯಮನ ಜೊತೆ ಯುದ್ಧ ಮಾಡ್ತಿದ್ದಾರೆ. ವಿಲನ್ಗಳಾಗೆ ಹೆಚ್ಚಾಗಿ ಕಾಣ್ತಿದ್ದ ಪೊಲೀಸ್ ಈಗ ನಿಜ ಜೀವನದ ಹೀರೋಗಳಾಗಿದ್ದಾರೆ. ಎಂದಿಗೂ ಕಾಯಕ ಬಿಡದ ಯೋಧ ರೈತರನ್ನ ಕಂಡಾಗ ಬಸವಣ್ಣನ ಕೈಲಾಸ ಕಣ್ಮುಂದೆಯೇ ಇದೆ. ಜೀವನ ಈಗ ಬದಲಾಗಿದೆ. ಬಸ್ಸು ಕೊನೆ ಸ್ಟಾಪಿಗೆ ಬಂದು ಹಾಲ್ಟ್ ಆಗಿದೆ. ಮತ್ತೆ ಬೆಳಕಾಗಿ ಹೊಸ ಪಯಣ ಶುರುವಾಗಬೇಕಿದೆ. ಬದಲಾವಣೆ ಜಗದ ನಿಯಮ. ಜೀವನ ಮತ್ತೆ ಬದಲಾಗಲಿದೆ. ಆದಷ್ಟು ಬೇಗ ಜೀವನದಲ್ಲಿ ಮತ್ತೆ ಬೆಳಕಾಗಲಿದೆ. ಜೀವನದಲ್ಲಿ ಮತ್ತೆ ಬೆಳಕಾಗಲಿದೆ.